ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ನಾವು ಕೆಲವರು ಮಾಡುವಂತಹ ಯಾತ್ರೆ ಅದು ಪುಣ್ಯಕ್ಷೇತ್ರಗಳ ದರ್ಶನ ಇರಬಹುದು ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಒಂದು ಪೌರಾಣಿಕವಾಗಿರುವಂತಹ ಪುರಾತನ ಪ್ರಸಿದ್ಧವಾಗಿರುವಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಬರುವಂಥದ್ದಾಗ್ಬೋದು ಇದನ್ನೆಲ್ಲ ಯಾತ್ರೆ ಅಂತ ಹೇಳಿ ಕರೆದಿದ್ದಾರೆ ಅಂದ್ರೆ ನಮ್ಮ ಪೂರ್ವಜರು ಯಾತ್ರೆಯನ್ನ ಅವರ ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ಕೂಡ ಕೈಗೊಳ್ತಾ ಇದ್ರು ಆ ಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿ ಹೋಗಬೇಕಾಗಿತ್ತು ತಮ್ಮ ಮಗನಿಗೋ ಮಗಳಿಗೋ ಅಥವಾ ಮಕ್ಕಳಿಗೋ ಅಥವಾ ನೆಂಟರಿಷ್ಟರಿಗೆ ಜವಾಬ್ದಾರಿಗಳನ್ನು ವಹಿಸಿ ಇವರು ತೀರ್ಥಯಾತ್ರೆಗೆ ತೆರಳುತ್ತಾ ಇದ್ರು ಹಾಗೆ ಕೆಲವರು ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ತಾವೇ ತೀರಿಸಿ ಹೋಗುವಂಥ ಪರಿಸ್ಥಿತಿಗಳು ಕೂಡ ಇತ್ತು ಯಾಕೆ ಅಂತ ಹೇಳಿದ್ರೆ ಆಗ ವಾಹನ ಸೌಕರ್ಯ ಇರಲಿಲ್ಲ ನಡ್ಕೊಂಡೇ ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಕಾಡು ಮೇಡಿನಲ್ಲಿ ಅಲೆಯಬೇಕಾದಂಥ ಪ್ರಸಂಗಗಳು ಇತ್ತು ಹೀಗೆ ಆ ಯಾತ್ರೆಯನ್ನು ಮುಗಿಸಿ ಮರಳಿ ಬರ್ತೇವೆ ಅನ್ನುವಂಥ ಒಂದು ಸಂಭವ ಕಡಿಮೆ ಇತ್ತು ಆದ್ದರಿಂದಲೇ ಅವರು ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ತೀರಿಸಿ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಿ ಯಾತ್ರೆಗೆ ಹೊರಡ್ತಾ ಇದ್ರು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಈಗ ಕಾಲ ಬದಲಾಗಿದೆ ಎಲ್ಲಿ ಬೇಕೆಂದರೂ ಕೂಡ ಅಲ್ಲಿಗೆ ಕ್ಷಣಾಂತರದಲ್ಲಿ ನಿರ್ಧಾರ ಮಾಡಿ ಹೋಗಲಿಕ್ಕೂ ಕೂಡ ಅವಕಾಶಗಳಿದೆ ಸೌಕರ್ಯಗಳು ಕೂಡ ಇದೆ ಆದರೆ ಕೆಲವು ನೀತಿ ನಿಯಮಗಳನ್ನು ಈ ಯಾತ್ರೆ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಪರಿಪಾಲನೆ ಮಾಡಬೇಕಾಗತ್ತೆ ಹಾಗೆ ಆ ನಿಯಮವನ್ನು ಮೀರಿದರೆ ಕೆಲವು ಅನರ್ಥಗಳು ಕೂಡ ಉಂಟಾಗುತ್ತೆ ಹಾಗಾಗಿ ಯಾತ್ರಾರ್ಥಿಗಳು ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೋಗುವಂಥವರು ಕೆಲವು ವಿಶೇಷತೆಗಳ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ ಇಲ್ಲಿ ಯಾತ್ರೆಯ ಇನ್ನೊಂದು ರೂಪವೇ ಪ್ರವಾಸ ಅಂತ ಹೇಳಿ ಕರೀತಾರೆ ಈ ಯಾತ್ರೆಗಳಲ್ಲಿ ಹಲವು ಬಗೆಯ ಯಾತ್ರೆಗಳು ಇದೆ ಶತ್ರುವನ್ನು ಗೆಲ್ಲಲು ಶತ್ರುವನ್ನು ಗೆಲ್ಲಲು ಯುದ್ಧಕ್ಕಾಗಿ ಪ್ರಯಾಣ ಮಾಡುವಂಥದ್ದು ಇದನ್ನು ವಿಜಯ ಯಾತ್ರೆ ಅಂತ ಹೇಳಿ ಕರೀತಾರೆ ಇನ್ನು ಆಸ್ತಿಕರು ತಮ್ಮ ಪಾಪ ಫಲ ನಿವೃತ್ತಿಗಾಗಿ ಹಾಗೆ ಪುಣ್ಯ ಫಲ ಪ್ರಾಪ್ತಿಗಾಗಿ ಪುಣ್ಯಕ್ಷೇತ್ರಗಳ ಸಂದರ್ಶನವನ್ನು ಮಾಡ್ತಾ ಇದ್ರು ಮಹಾನಂದಿಗಳ ಸ್ನಾನಕ್ಕಾಗಿ ಪ್ರಯಾಣ ಮಾಡುವಂಥದ್ದು ತೀರ್ಥಯಾತ್ರೆ ಅಂತ ಹೇಳಿ ಕರೆಯುವಂಥದ್ದು ಇದು ಹಾಗೆ ಯಾವುದೋ ಒಂದು ಕಾರ್ಯದ ಉದ್ದೇಶದಿಂದ ದೇಶಾಂತರಗಳಿಗೆ ಸಂಚಾರ ಹೋಗುವಂಥದ್ದು ಇನ್ನು ಗೊತ್ತಿರುವಂತಹ ಮಂತ್ರವನ್ನಾಗಲಿ ತಂತ್ರವನ್ನಾಗಲಿ ಆ ಒಂದು ತೀರ್ಥಕ್ಷೇತ್ರದಲ್ಲಿ ಬಳಸಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳುವಂಥದ್ದು ಭಗವಂತನ ಸೇವೆಯಲ್ಲಿ ಇದು ಯಾತ್ರೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿತ್ತು ಹಾಗೆ ಆಸ್ತಿಕರು ಪಾಪ ಫಲ ನಿವೃತ್ತಿಗಾಗಿ ಪುಣ್ಯ ಫಲ ಪ್ರಾಪ್ತಿ ಆಗಬೇಕು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಬರ್ತಾ ಇದ್ರು ಹಾಗೆ ಪುಣ್ಯಕ್ಷೇತ್ರಗಳ ಸಂದರ್ಶನವನ್ನು ಮಾಡುವಂಥದ್ದು ಮಹಾನದಿಗಳ ಸ್ನಾನಕ್ಕಾಗಿ ಪ್ರಯಾಣ ಮಾಡುವಂಥದ್ದು ಇವೆಲ್ಲ ಯಾತ್ರೆಗೆ ಸಂಬಂಧಪಟ್ಟಂತಹ ವಿಚಾರಗಳು ತೀರ್ಥಯಾತ್ರೆಗೆ ಸಂಬಂಧಪಟ್ಟಂತಹ ವಿಶೇಷ ಅಂಶಗಳು ಇದು ಹಾಗಾಗಿನೇ ಕಾರ್ಯದ ಉದ್ದೇಶದಿಂದ ಮಾಡುವಂಥ ಅದು ದೇಶಾಂತರಗಳಿಗೆ ಸಂಚಾರ ಹೋಗಿ ಅಲ್ಲಿ ಕೆಲಸವನ್ನು ಮಾಡುವಂಥ ಆಸಕ್ತಿ ಯಾರಿಗಿದೆಯೋ ಅಂಥವ್ರನ್ನ ವಿಶೇಷವಾಗಿ ಗೌರವಿಸ್ತಾ ಇದ್ರು ಹಾಗೆ ಈ ಒಂದು ಪ್ರಯಾಣವನ್ನ ಯಾತ್ರೆ ಅಂತ ಹೇಳಿ ಕರೀತಾ ಇದ್ರು ಇನ್ನು ನಮ್ಮ ಹಿಂದೂಗಳಿಗೆ ಪುಣ್ಯಕ್ಷೇತ್ರಗಳ ಯಾತ್ರೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ಒಂದು ಅಂಶ ಅದರಲ್ಲೂ ಕಾಶಿ ಬದರಿ ಕೇದಾರ ಗಂಗೋತ್ರಿ ವೈಷ್ಣೋದೇವಿ ದರ್ಶನ ಇತ್ಯಾದಿಗಳನ್ನು ಒಮ್ಮೆಯಾದರೂ ಕೂಡ ಮಾಡಬೇಕು ಅನ್ನುವಂಥದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನೆಲೆಸಿರುವಂತಹ ಎಲ್ಲ ಹಿಂದೂಗಳ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕೂಡ ಮುಖ್ಯವಾದ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರಬೇಕು ಭಗವಂತನ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಮನಸ್ಸಿನ ಆಳದಲ್ಲಿ ಇರುವಂತಹ ಬಯಕೆ ಹಾಗೆ ಯಾವುದೇ ಕ್ಷೇತ್ರ ದರ್ಶನಕ್ಕೆ ಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ನಾವು ಬರಿ ಕೈಯಲ್ಲಿ ಹೋದ್ರೆ ಸುಮ್ಮನೆ ಹೋದ್ರೆ ಫಲ ಇಲ್ಲ ಸಂಕಲ್ಪವನ್ನು ಮಾಡಿಕೊಂಡು ಮನೆ ದೇವರ ಪೂಜೆಯನ್ನು ಮಾಡಿದ ನಂತರದಲ್ಲಿ ಇಲ್ಲಿ ಯಾತ್ರೆ ಹೊರಡುವಂತಹ ಸಂದರ್ಭದಲ್ಲಿ ತಮ್ಮ ತಮ್ಮ ಮನೆ ದೇವರ ಅಪ್ಪಣೆಯನ್ನು ಪಡ್ಕೊಂಡು ಯಾತ್ರೆ ಹೋಗಬೇಕಾಗತ್ತೆ ಹಾಗಾಗಿ ಈ ಯಾತ್ರೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಭಗವಂತನನ್ನ ಬಹಳ ಬೇಗ ಒಲಿಸಿಕೊಳ್ಳುವಂತ ತಂತ್ರಗಾರಿಕೆ ಇದೆ ಹಾಗೆ ಈ ಯಾತ್ರೆಯನ್ನ ಮಾಡುವಂಥವ್ರು ಅಥವಾ ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ಹೋಗುವಂಥವರು ವಿಶೇಷವಾಗಿ ಸಂಕಲ್ಪ ಪೂರ್ವಕವಾಗಿ ಮನೆ ದೇವರನ್ನ ಪೂಜೆ ಮಾಡಿ ನಂತರದಲ್ಲಿ ಹೊರಡಬೇಕಾಗತ್ತೆ ಇನ್ನು ನಮ್ಮ ಹಿರಿಯರು ಪರಿಪಾಲನೆ ಮಾಡಿಕೊಂಡು ಬರ್ತಾ ಇರುವಂತಹ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಅವರು ಕ್ಷೇತ್ರ ದರ್ಶನಕ್ಕೆ ಬರಿಕೈಯಲ್ಲಿ ಹೋಗ್ತಾ ಇರಲಿಲ್ಲ ತಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಯಾತ್ರೆಯನ್ನು ಮಾಡ್ತಾ ಇದ್ರು ಹಾಗೆ ಒಳ್ಳೆಯ ಕಾಲದಲ್ಲೂ ಕೂಡ ಶಕುನಗಳನ್ನು ಗಮನಿಸಿ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂಥ ಕೆಲವು ನಿಬಂಧನೆಗಳಿದೆ ವ್ರತಕ್ಕೂ ಹಬ್ಬಕ್ಕೂ ಯಾವ ಯಾವ ರೀತಿಯ ವ್ಯತ್ಯಾಸಗಳಿದೆ ವ್ರತವನ್ನು ಯಾಕೆ ನಾವು ನಿಷ್ಠೆಯಿಂದ ಮಡಿಯಿಂದ ಮಾಡ್ತೇವೆ ಅನ್ನುವಂಥದ್ದು ಇನ್ನು ಹಾಗಾಗಿ ಯಾತ್ರೆ ಹೊರಡುವ ಮುನ್ನ ಅವರು ಸಮಯ ದಿನಾಂಕವನ್ನು ನಿಗದಿಪಡಿಸ್ಕೊಳ್ತಾ ಇದ್ರು ಆ ಸಮಯ ಶ್ರೇಷ್ಠವಾಗಿದೆಯೇ ಇಲ್ಲವೇ ಅನ್ನುವಂಥದ್ದನ್ನು ಕೂಡ ಖಾತ್ರಿಪಡಿಸ್ಕೊಂಡು ತಮ್ಮ ಯಾತ್ರೆಯನ್ನು ಮುಂದುವರಿಸ್ತಾ ಇದ್ರು ಹಾಗೆ ಕೆಲವು ನಿಷಿದ್ಧ ಕಾಲಗಳಲ್ಲಿ ಯಾತ್ರೆಯನ್ನು ಮಾಡೋದರಿಂದ ವಿಘ್ನಗಳು ಉಂಟಾಗತ್ತೆ ಅನ್ನೋಂಥದ್ದನ್ನು ಹಿರಿಯರು ಹೇಳಿದ್ದಾರೆ ಅದರಲ್ಲೂ ನಮ್ಮ ನಂಬಿಕೆ ಕೂಡ ಹಾಗೆ ಇರುವಂಥದ್ದು ಅಂದರೆ ನಿಷಿದ್ಧ ಕಾಲಗಳಲ್ಲಿ ಪ್ರಯಾಣವನ್ನು ಮಾಡಬಾರದು ಅನ್ನುವಂಥದ್ದು ಹಾಗೆ ಕೆಲವು ತಿಥಿಗಳಲ್ಲಿ ಕೆಲವು ವಾರಗಳಲ್ಲಿ ಮಾಡಿದಂಥ ಯಾತ್ರೆಗಳು ಅಶುಭ ಫಲವನ್ನು ಕೊಡುತ್ತೆ ಅದಕ್ಕೆ ಉದಾಹರಣೆಯಾಗಿ ಬಿದಿಗೆ ಮಂಗಳವಾರ ಹರಿಶ್ಚಂದ್ರ ಮಹಾರಾಜ ಮತ್ತು ನಳ ಮಹಾರಾಜ ಇಬ್ಬರೂ ಕೂಡ ಪ್ರಯಾಣಕ್ಕೆ ಹೊರಟು ನಿಲ್ತಾರೆ ಅವರ ಆಸ್ಥಾನ ಪುರೋಹಿತರು ಈ ತಿಥಿ ಏನಿದೆ ಈ ದಿನದ್ದು ಅದು ಸೂಕ್ತವಾಗಿಲ್ಲ ಹಾಗಾಗಿ ನೀವು ಪ್ರಯಾಣವನ್ನು ಮಾಡಬೇಡಿ ಅಂತ ಹೇಳಿದ್ರೂ ಕೂಡ ಅವರು ಆ ಪುರೋಹಿತರ ಮಾತನ್ನು ಲೆಕ್ಕಿಸಲ್ಲ ಇದರಿಂದ ಪ್ರಯಾಣವನ್ನು ಮಾಡಿದಂತಹ ಹರಿಶ್ಚಂದ್ರ ಮತ್ತು ನಳ ಮಹಾರಾಜರಿಗೆ ತುಂಬ ಕಷ್ಟಗಳು ಉಂಟಾಗುತ್ತೆ ಕಷ್ಟದಿಂದ ಚೇತರಿಸಿಕೊಳ್ಳುವಂಥದ್ದೇ ಬಹಳ ಕಷ್ಟ ಸಾಧ್ಯವಾದಂಥ ಮತ್ತೊಂದು ಕೆಲಸವಾಗುತ್ತೆ ಹಾಗೆ ತದಿಗೆ ಇರುವಂತಹ ಶುಕ್ರವಾರದ ದಿನ ಅಂಧಕಾಸುರ ಪ್ರಯಾಣವನ್ನು ಮಾಡ್ತಾನೆ ಇದರಿಂದ ಅವನು ಪ್ರಾಣವನ್ನು ಕಳ್ಕೊಳ್ಬೇಕಾಯಿತು ಮಂಗಳವಾರ ಶ್ರೀರಾಮಚಂದ್ರ ಪ್ರಯಾಣವನ್ನು ಮಾಡಿ ಸೀತೆಯನ್ನು ಕರೆದುಕೊಂಡು ವಾಪಸ್ಸು ಬರುವಂಥ ಸಂದರ್ಭದಲ್ಲಿ ಕಷ್ಟಕ್ಕೆ ಗುರಿಯಾಗ್ತಾನೆ ಇನ್ನು ಪಂಚಮಿಯ ತಿಥಿ ಇರುವಂಥ ದಿನ ವ್ಯಾಪಾರವನ್ನು ಅಥವಾ ಪ್ರಯಾಣವನ್ನು ಮಾಡಿದ್ರೆ ಅದರಲ್ಲೂ ಪಂಚಮಿ ಗುರುವಾರ ಇರುವಂಥ ದಿನ ಏನಾದರೂ ಅರ್ಚನೆಯನ್ನು ಮಾಡಿಸುವಂಥದ್ದಾಗಲಿ ಭಗವಂತನಿಗೆ ಯಾವುದೇ ವಿಶೇಷ ಸೇವೆಯನ್ನು ಮಾಡಿಸುವಂಥದ್ದನ್ನಾಗಲಿ ಮಾಡಿದ್ರೆ ಒಳ್ಳೆಯ ಫಲ ಸಿಕ್ಕತ್ತೆ ಹಾಗೆ ಪಂಚಮಿ ಗುರುವಾರ ಅರ್ಜುನ ಪ್ರಯಾಣವನ್ನು ಮಾಡಿದಾಗ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ತಾನೆ ಇದು ಕೂಡ ನಿಷಿದ್ಧವಾದಂಥ ಕಾಲ ಇದು ಪಂಚಮಿ ಗುರುವಾರ ಇನ್ನು ಷಷ್ಠಿಯ ಶನಿವಾರ ರಾವಣ ಪ್ರಯಾಣವನ್ನು ಮಾಡಿ ಯುದ್ಧದಲ್ಲಿ ಶ್ರೀರಾಮನಿಂದ ಹತನಾಗ್ತಾನೆ ಇದು ಒಳ್ಳೆಯ ಮುಹೂರ್ತದಲ್ಲಿ ತನ್ನ ಯುದ್ಧವನ್ನು ಆರಂಭ ಮಾಡದೇ ಇದ್ದುದರ ಫಲ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ಹಾಗೆ ನವಮಿ ತಿಥಿಯ ದಿನ ಪ್ರಯಾಣ ಮಾಡಿ ಬಾಣಾಸುರನಿಗೆ ಸಮಸ್ಯೆ ಆಯಿತು ಸಾವಿಗೆ ಶರಣಾಗಬೇಕಾಯಿತು ಹಾಗಾಗಿನೇ ಈ ನವಮಿ ತಿಥಿ ಇರುವಂಥ ದಿನ ಪ್ರಯಾಣವನ್ನು ಮಾಡಬಾರ್ದು ಹಾಗೆ ರಾಹುಕಾಲ ಉಳಿಕ ಕಾಲ ಯಮಗಂಡ ಕಾಲ ಇದನ್ನು ಯಮಕಂಟಕ ಕಾಲ ಅಂತ ಹೇಳಿ ಕರೆಯುವಂಥದ್ದು ಇದೆ ಹಾಗಾಗಿ ಈ ಕಾಲಗಳನ್ನು ನೋಡಿಕೊಂಡು ಯಾತ್ರೆಯನ್ನು ಹೊರಡುವಂಥದ್ದು ಯಾತ್ರೆ ಮಾಡುವಂಥದ್ದು ಪವಿತ್ರ ಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯ ಹಾಗೆ ಚೈತ್ರ ಮಾಸ ಭಾದ್ರಪದ ಮಾಸ ಮತ್ತು ಪುಷ್ಯ ಮಾಸಗಳಲ್ಲಿ ಯಾತ್ರೆಯನ್ನು ಮಾಡಬಾರ್ದು ಆದರೆ ನದಿಯ ಸ್ನಾನವನ್ನು ಮಾಡಬಹುದು ಅನ್ನುವಂಥದ್ದು ಇದೆ ಇನ್ನು ವಿಶೇಷವಾಗಿ ಚೈತ್ರದಲ್ಲಿ ಬಹಳ ಬಿಸಿಲು ಇರುತ್ತೆ ಭಾದ್ರಪದದಲ್ಲಿ ತುಂಬ ಮಳೆ ಹಳ್ಳ ಕೊಳ್ಳಗಳಲ್ಲಿ ನದಿಯ ನೀರು ತುಂಬಿ ಹರಿಯುತ್ತಾ ಇರುತ್ತೆ ಇನ್ನು ಪುಷ್ಯ ಮಾಸದಲ್ಲಿ ಯಾತ್ರೆ ನಿಷಿದ್ಧವಾಗಿದೆ ಯಾಕೆ ಅಂತ ಹೇಳಿದ್ರೆ ಈ ಪುಷ್ಯ ಮಾಸ ದೇವತಾ ಕಾರ್ಯಗಳಿಗೆ ಮಾತ್ರ ಮೀಸಲಾಗಿರೋದ್ರಿಂದ ಈ ಮಾಸದಲ್ಲಿ ಪ್ರಯಾಣವನ್ನ ಮಾಡಬಾರದು ಅನ್ನುವಂಥದ್ದು ಕೂಡ ಇದೆ ಈ ಪುಷ್ಯ ಮಾಸ ನಿಷಿದ್ಧ ಮಾಸ ಆಗಿರೋದ್ರಿಂದ ದೇವತಾ ಕಾರ್ಯಗಳಿಗೆ ಮೀಸಲಾಗಿದೆ ಅಂತ ಕೂಡ ಕೆಲವರು ಹೇಳ್ತಾರೆ ಇನ್ನು ಭಾನುವಾರ ಶುಕ್ರವಾರಗಳಲ್ಲಿ ಪೂರ್ವ ದಿಕ್ಕಿಗೆ ಪ್ರಯಾಣವನ್ನು ಮಾಡಬಾರದು ಮಂಗಳವಾರ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಮಾಡಬಾರದು ಇನ್ನು ಸೋಮವಾರ ಶನಿವಾರಗಳಲ್ಲಿ ಪಶ್ಚಿಮ ದಿಕ್ಕಿಗೆ ಗುರುವಾರ ಮತ್ತೆ ಬುಧವಾರಗಳಲ್ಲಿ ಬುಧವಾರಗಳಲ್ಲಿ ಉತ್ತರ ದಿಕ್ಕಿಗೆ ದಿಕ್ಷೂಲೆ ಇರೋದ್ರಿಂದ ಆ ದಿಕ್ಕಿಗೆ ಯಾತ್ರೆಯನ್ನ ಮಾಡಬಾರದು ಅನ್ನುವಂಥದ್ದು ಕೂಡ ಪಂಚಾಂಗಕರ್ತರು ಹೇಳಿರುವಂತಹ ವಿಚಾರ ಹಾಗೆ ದ್ವಿತೀಯ ತಿಥಿ ಇರುವಂತಹ ದಿನ ತೃತೀಯ ಸಪ್ತಮಿ ಪಂಚಮಿ ದಶಮಿ ದಶಮಿ ಏಕಾದಶಿ ತ್ರಯೋದಶಿ ಈ ತಿಥಿಗಳು ಯಾತ್ರೆಗೆ ತುಂಬಾ ಪ್ರಶಸ್ತವಾಗಿರುವಂಥದ್ದು ಹಾಗಾಗಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂದ್ರೆ ಈ ವಾರಗಳಂದು ನೀವು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ಇನ್ನು ಯಾವ ಸಂದರ್ಭದಲ್ಲಿ ಯಾತ್ರೆಗೆ ಹೊರಡಬಹುದು ಅಂತ ಹೇಳಿದ್ರೆ ಮಧ್ಯ ಹಗಲಿನಲ್ಲಿ ದಕ್ಷಿಣಕ್ಕೆ ಪ್ರಯಾಣವನ್ನು ಮಾಡಬಾರದು ಪೂರ್ವಾಹ್ನದಲ್ಲಿ ಪೂರ್ವಕ್ಕೆ ಅಪರಾಹ್ನದಲ್ಲಿ ದಕ್ಷಿಣಕ್ಕೆ ಇನ್ನು ಅರ್ಧರಾತ್ರಿಯಲ್ಲಿ ಪಶ್ಚಿಮಕ್ಕೆ ಪ್ರಯಾಣ ಮಾಡಿದ್ರೆ ಕಾರ್ಯಸಿದ್ಧಿ ಉಂಟಾಗತ್ತೆ ಅಂತ ಹೇಳ್ತಾರೆ ಇನ್ನು ಪ್ರಯಾಣ ಮಾಡಿದ ದಿನದಲ್ಲೇ ಸ್ವಸ್ಥಾನಕ್ಕೆ ವಾಪಸ್ ಬರುವಂತಹ ಸಂದರ್ಭ ಇದ್ರೆ ಹೊರಡುವಾಗ ಇದ್ದಂತಹ ಕಾಲಕ್ಕಿಂತ ಸ್ವಸ್ಥಾನ ಸೇರುವಂತಹ ಕಾಲ ಶುಭಪ್ರದವಾಗಿರಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಇನ್ನು ನವಮಿ ತಿಥಿಯಲ್ಲಿ ಪ್ರಯಾಣ ಹೊರಡುವುದು ಹೊರಟ ಒಂಬತ್ತನೆಯ ದಿನ ಸ್ವಸ್ಥಾನಕ್ಕೆ ಹಿಂದಿರುಗುವುದು ಕೂಡ ಅಷ್ಟೊಂದು ಶುಭ ಅಲ್ಲ ಇನ್ನು ಯಾತ್ರೆಗೆ ಹೊರಡುವ ಮೊದಲು ಕೆಲವರು ತಿಥಿ ಶುದ್ಧಿಯನ್ನು ನೋಡ್ತಾರೆ ಕೆಲವರು ಒಳ್ಳೆಯ ನಕ್ಷತ್ರವನ್ನು ನೋಡ್ತಾರೆ ಸಮಯವನ್ನು ಕೂಡ ಪರಿಪಾಲನೆ ಮಾಡಿಕೊಂಡು ಯಾತ್ರೆಯನ್ನು ಮಾಡುವಂಥದ್ದು ಕೂಡ ಇದೆ ಹಾಗಾಗಿ ಯಾತ್ರೆ ಹೊರಡುವ ಮುನ್ನ ತಿಥಿ ಶುದ್ಧಿಯನ್ನು ನೋಡಬೇಕು ಒಳ್ಳೆಯ ತಿಥಿ ಇರಬೇಕು ಒಳ್ಳೆಯ ನಕ್ಷತ್ರ ಇರಬೇಕು ಹಾಗೆ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಮನೆ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಹಾಗೆ ಮನೆ ದೇವರಿಗೆ ಪೂಜೆ ಮಾಡಿ ಮನೆ ದೇವರಿಗೆ ದಕ್ಷಿಣ ತಾಂಬೂಲಾದಿ ಸಹಿತ ಮುಡಿಪನ್ನು ಕಟ್ಟಿಟ್ಟು ನಂತರ ಯಾತ್ರೆ ಕೈಗೊಂಡ್ರೆ ಕ್ಷೇತ್ರಫಲ ಸಿದ್ಧಿಯಾಗುತ್ತೆ ಯಾತ್ರೆ ಬಹಳ ಯಶಸ್ವಿಯಾಗುತ್ತೆ ಇನ್ನು ವಿಶೇಷವಾಗಿ ಅಕಸ್ಮಾತ್ ಆಗಿ ಶುಕ್ರವಾರದ ದಿನ ಪೂರ್ವ ದಿಕ್ಕಿಗೆ ಹೋಗುವಂತಹ ಪ್ರವಾಸ ಅಥವಾ ಪ್ರಯಾಣ ಏನಾದ್ರೂ ಬಂದ್ರೆ ಅಲ್ಲಿ ಹೋಗಬಾರದು ಹೇಳಿದ್ರೆ ಆ ದಿನ ಆ ಸಮಯದಲ್ಲಿ ದಿಕ್ಷೂಲೆ ಇರುತ್ತೆ ಅಂತಹ ಸಂದರ್ಭಗಳಲ್ಲೇ ನೀವು ಮನೆಯಿಂದ ಸ್ವಲ್ಪ ದೂರ ನಡೆದು ಹೋಗಿ ಉತ್ತರಕ್ಕೆ ಹೋಗಿ ನಂತರ ಪೂರ್ವಕ್ಕೆ ಹೋಗಿ ಹೇಳಿದ್ರೆ ಎಲ್ಲವೂ ಕೂಡ ಸರಿಯಾಗಬೇಕು ನಾವು ಪ್ರಯಾಣ ಮಾಡುವಂತ ಯಾತ್ರೆ ಏನಿದೆ ಅದು ಶುಭವನ್ನ ಲಾಭವನ್ನ ತರಬೇಕು ಮನಸ್ಸಿಗೆ ಸಂತೋಷವನ್ನ ತರಬೇಕು ಅಂತ ಹೇಳಿದ್ರೆ ಈ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇದು ಬಹಳ ಮುಖ್ಯ ಇದನ್ನು ನೋಡಿಕೊಂಡೇ ಮುಂದುವರಿಬೇಕಾಗತ್ತೆ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ಪ್ರಯಾಣ ಯೋಗ ಇತ್ತು ಈ ರೀತಿಯ ಯಾತ್ರೆಯನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪ ಇರುವಂಥವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಪೂರ್ವ ಸಿದ್ಧತೆಯ ಜೊತೆಗೆ ಈ ಯಾತ್ರೆಯನ್ನ ಆರಂಭ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ಹಾಗಾಗಿ ಭಗವಂತ ತಮಗೆ ಯಾತ್ರೆ ಮಾಡುವಂತಹ ಹಾಗೆ ಪುಣ್ಯ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡುವಂಥ ಮನಸ್ಸು ಕೊಡ್ಲಿ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಶುಭವಾಗಲಿ